Yes. Good morning, my dear students. Welcome back to Kannada class. I'm your Kannada teacher, Damana Jaya. Anella Preethiya Vidyarthigalige, Belagina Shubhodaya, Nimagellarigu, Kannada Taragatige, Aathmeeyavadantaha, Swagata. Yes, Preethiya Vidyarthigale. Vishaya Kannada, 5th Taragatiyavarige, Hindina Taragatiyalli, Gadya Bhaga Prarambha Madidalva. So, a Gadya Bhagada Koniya Paatha, Andre Sangolli Rayanna, 9th Paatha Sangolli Rayanna Alva. Aa Paathada ಪ್ರಶ್ನೋತ್ತರಗಳನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಪ್ರಶ್ನೋತ್ತರಗಳನ್ನು ನಿಮಗೆ ಬೋರ್ಡ್ ಮೇಲೆ ಬರೆಸ್ತೀನಿ, ಸೊ ಇವುದನ್ನ ಕ್ಯಾಚ್ ಮಾಡಿ ನೋಟ್ಸ್ ಅಲ್ಲಿ ಬರೆಯಬೇಕು. ಪಾಠದ ಕವಿ ಪರಿಚಯ ಆಗಿತ್ತು, ಸಂಬಳಿ ರಾಯಣ್ಣನ ಪೂರ್ವ ಜ್ಞಾನ ಪ್ರೀವಿಯಸ್ ನಾಲೆಡ್ಜ್ ಕೂಡ ಸಹ ನಿಮಗೆ ಹೇಳಿದೆ. ದೆನ್ ಆಮೇಲೆ ಪಾಠವನ್ನ ಸಂಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿದ್ದೆ, ವಿಶ್ಲೇಷಣೆಯನ್ನು ಮಾಡಿದ್ದೆ ಅಲ್ವಾ. ಎಸ್, ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಈ ಒಂದು ಸಂಬಳಿ ರಾಯಣ್ಣ ಪಾಠದ ಗದ್ಯದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಎಸ್, ನಾನು ಒಂದೊಂದೇ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ, ಉತ್ತರವನ್ನ ಮಾತ್ರ ಆನ್ಸರ್ಸ್ ಮಾತ್ರ ನಾನು ಬೋರ್ಡ್ ಮೇಲೆ ಬರೀತೀನಿ. ಉತ್ತರವನ್ನ ಮಾತ್ರ ನಾನು ಬೋರ್ಡ್ ಮೇಲೆ ಬರೀತೀನಿ. ಕ್ವೆಶನ್ಸ್ ಗಳು ನಿಮ್ಮ ಬುಕ್ ಅಲ್ಲಿ ಇರ್ತದೆ. ಓಕೆನಾ? ಎಸ್, ರೈಟ್ ಡೌನ್. ಮೊದಲು ನೀವು, ನಾನು ಪ್ರತಿ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳುವ ಹಾಗೆ ಈಗೂ ಹೇಳ್ತೀನಿ, ಮೊದಲು ಕವಿ ಪರಿಚಯದ ಕೆಳಭಾಗದಲ್ಲಿ ಪದಗಳ ಅರ್ಥ ಬರೆದ್ಬಿಟ್ಟು ಕೊನೆಗೆ ಪ್ರಶ್ನೋತ್ತರಗಳನ್ನ ಬರೀತಾ ಹೋಗ್ಬೇಕಲ್ವಾ. ಸೊ ಮೊದಲು ಕವಿ ಪರಿಚಯವನ್ನ ಬರೀರಿ. ಕವಿ ಪರಿಚಯವನ್ನ ನಾನು ಹಿಂದಿನ ತರಗತಿಯಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಪದಗಳ ಅರ್ಥಗಳನ್ನು ಸಹ ನಾನು ಹಿಂದಿನ ತರಗತಿಯ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವು ಎರಡನ್ನು ಬರೆದಿರ್ತಾರಂತೇಳಿ ನಾನು ಭಾವಿಸ್ತೀನಿ. ಸೊ ಹಾಗಾದ್ರೆ ಪ್ರಶ್ನೋತ್ತರಗಳಿಗೆ ಹಿಂದಿನ ತರಗತಿಗೆ ಹೋಗೋಣ. ಮೊದಲನೆಯ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಲ್ವಾ. ಎಸ್, ಬನ್ನಿ, ರೈಟ್ ಡೌನ್. ಕ್ವಶನ್ ಹೇಳ್ತೇನೆ, ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಬರ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣ, ಉತ್ತರ ಅಷ್ಟೇ ಬರ್ತೀನಿ. ಫಸ್ಟ್ ಮೇನ್ ಅಷ್ಟೇ ಉತ್ತರಗಳು, ಇಲ್ಲೇ ಬರ್ತಿರ್ತೀನಿ ಉತ್ತರಗಳು ಅಂತ ಅಷ್ಟೇ. ಕ್ವಶನ್ಸ್ ನಿಮ್ಮ ಬುಕ್ಕಲ್ಲೇ ಇದೆ, ಆಯ್ತಾ? ಮೊದಲನೆಯ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 1796 ಆರರಂದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಮೊದಲನೇ ಪ್ರಶ್ನೆಗೆ ಉತ್ತರ ಬರೆದಿರೋದು ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು? ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 1796 ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಎರಡನೆಯ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು? ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಬರ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಎಸ್, ಮೂರನೇ ಪ್ರಶ್ನೆ ಬರ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು? ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು. ರೈಟ್ ಡೌನ್. ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಸಂಸ್ಥಾನದ
ಬಿಡುಗಡೆಗೆ ಹೋರಾಡಿದನು ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಸಂಸ್ಥಾನದ ಬಿಡುಗಡೆಗೆ ಹೋರಾಡಿದನು ನಾಲ್ಕನೇ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ ಕಿತ್ತೂರಿನ ರಾಣಿ ಚೆನ್ನಮ್ಮಳ ದತ್ತು ಮಗನ ಹೆಸರು ದತ್ತು ಪುತ್ರನ ಹೆಸರು ಶಿವಲಿಂಗಪ್ಪ ಶಿವಲಿಂಗಪ್ಪ ಐದನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನು ಯಾವಾಗ ಗಲ್ಲಿಗೆ ಏರಿಸಲಾಯಿತು ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೆ ಏರಿಸಲಾಯಿತು ರೈಟ್ ಡೌನ್ ಸಂಗೊಳ್ಳಿ ರಾಯಣ್ಣನನ್ನು ಜನವರಿ 26 ಜನವರಿ 26 1831 ರಂದು ಗಲ್ಲಿಗೇರಿಸಲಾಯಿತು ಮೊದಲನೆಯ ಮೇನ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಮೇನ್ನ ಐದು ಪ್ರಶ್ನೆಗಳಿಗೆ ಉತ್ತರ ಇದು ಓಕೆನಾ ಎಸ್ ಬರ್ಕೊಳ್ಳಿ ಕ್ವಶನ್ ನಿಮ್ಮ ಬುಕ್ ಅಲ್ಲಿ ಇದೆ ಉತ್ತರ ನಾನು ಬರೆದಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ ಈಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಹೋಗೋಣ ಹಾಗಾದ್ರೆ ಸೆಕೆಂಡ್ ಮೇನ್ ಯಾವುದು ಆದ್ಯ ಕರ್ತವ್ಯ ಎಂಬುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟನು ಯಾವುದು ಸೆಕೆಂಡ್ ಮೇನ್ ಅಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಆದ್ಯ ಕರ್ತವ್ಯ ಎಂದು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟ ಬರ್ಕೊಳ್ಳಿ ನಾಡ ಉಳಿವಿಗಾಗಿ ಹೋರಾಡುವುದು ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜನ ಕೆಲಸವಲ್ಲ ಬದಲಿಗೆ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವು ಹೌದು ಎಂದು ತೋರಿಸಿಕೊಟ್ಟಿದ್ದಾರೆ ನಾಡ ಉಳಿವಿಗಾಗಿ ಯಾವುದು ಆದ್ಯ ಕರ್ತವ್ಯ ಎಂದು ಸಂಗೊಳ್ಳಿ ರಾಯಣ್ಣ ಹೇಳಿದ್ದಾರೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜನ ಕರ್ತವ್ಯವಲ್ಲ ಆ ನಾಡಿನಲ್ಲಿ ಇರುವಂತಹ ಜನಸಾಮಾನ್ಯರ ಆದ್ಯ ಕರ್ತವ್ಯವೂ ಹೌದು ಎಂದು ಸಂಗೊಳ್ಳಿ ರಾಯಣ್ಣನವರು ತೋರಿಸಿಕೊಟ್ಟಿದ್ದಾರೆ ಎಸ್ ಎರಡನೇ ಪ್ರಶ್ನೆ ಸಾವಿರ ಒಂಟೆಯ ಸರದಾರ ಎಂದು ಯಾರಿಗೆ ಬಿರುದಿತ್ತು ಸಾವಿರ ಒಂಟೆಯ ಸರದಾರ ಎಂಬ ಬಿರುದು ಯಾರಿಗಿತ್ತು ಮತ್ತೆ ಏಕೆ ಎರಡನೇ ಪ್ರಶ್ನೆ ಬರ್ಕೊಳ್ಳಿ ಉತ್ತರ ಬರ್ಕೊಳ್ಳಿ ಸಾವಿರ ಒಂಟೆಯ ಸರದಾರ ಡಬಲ್ ಕಾಮ ಹಾಕಿ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿ
ಸಾವಿರ ಒಂಟಿಯ ಸರದಾರ ಎಂಬ ಬಿರುದು ರಾಜಪ್ಪನಿಗೆ ರಾಜಪ್ಪನಿಗೆ ರಾಜಪ್ಪ ಯಾರು ಸಂಗೊಳ್ಳಿ ರಾಯಣ್ಣ ತಾತ ಸಂಗೊಳ್ಳಿ ರಾಯಣ್ಣನ ತಾತ ಅರ್ಥಿದ್ಯಾ ಸಾವಿರ ಒಂಟಿಯ ಸರದಾರ ಎಂದು ಯಾರಿಗೆ ಬಿರುದು ಸಾವಿರ ಒಂಟಿಯ ಸರದಾರ ಎಂಬ ಬಿರುದು ರಾಜಪ್ಪನಿಗೆ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ತಾತ ಸಂಗೊಳ್ಳಿ ರಾಯಣ್ಣ ತಾತನಿಗೆ ಇತ್ತು ಏಕೆಂದರೆ ಏಕೆಂದರೆ ಇದು ಡಬಲ್ ಕಮಲ ಕಾಮ ಹಾಕಿ ಚಿನಗಿ ಕೋವಾಡ ಯುದ್ಧದಲ್ಲಿ ಚಿನಗಿ ಕೋವಾಡ ಇದು ಡಬಲ್ ಕಮ ಹಾಕಿ ಅಂಡರ್ಲೈನ್ ಮಾಡ್ಬೇಕು ಆಯ್ತಾ ಕೋವಾಡ ಯುದ್ಧದಲ್ಲಿ ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ಅಪ್ರತಿಮ ಶೌರ್ಯ ತೋರಿದ್ದರಿಂದ ಅಪ್ರತಿಮ ಶೌರ್ಯ ತೋರಿದ್ದರಿಂದ ಈ ಬಿರುದನ್ನು ಪಡೆದಿದ್ದರು ಬಿರುದನ್ನು ಪಡೆದಿದ್ದರು ಈ ಬಿರುದನ್ನು ಪಡೆದಿದ್ದರು ಎರಡನೇ ಕ್ವಶನ್ ಆಯ್ತು ಇನ್ನು ಮೂರನೇ ಕ್ವಶನ್ ಗೆರಿಲ್ಲಾ ಯುದ್ಧ ಎಂದರೇನು ರೈಟ್ ಆನ್ ಮೂರನೇ ಪ್ರಶ್ನೆ ಗೆರಿಲ್ಲಾ ಯುದ್ಧ ಎಂದರೇನು ಉತ್ತರ ಬಳಿ ಕಾಡಿನ ಮರಗಳ ಮೇಲೋ ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗುವುದನ್ನು ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ ಇನ್ನ ನಾಲ್ಕನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಅತ್ಯಂತ ದೊಡ್ಡ ಸಾಹಸ ಯಾವುದು ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ನಾನು ಹೇಳಿದ್ದೆ ಅಲ್ವಾ ದತ್ತುಪುತ್ರನಿಗೆ ಅಕ್ಕಿಲ್ಲ ಎಂಬಂತ ಹೇಳಿ ಲಾರ್ಡ್ ಆಲ್ ವಿಲೆಟ್ಸಿ ಬ್ರಿಟಿಷ್ ಗವರ್ನರ್ ಅಧಿಕಾರಿಯೊಬ್ಬ ಕಾನೂನನ್ನು ಹೊರಡಿಸ್ತಾನೆ ಅವಾಗ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪ ಅವನನ್ನ ಸಿಂಹಾಸನಕ್ಕೆ ಕೂರೋದಿಕ್ಕೆ ಬಿಡಲ್ಲ ಪಟ್ಟಾಭಿಷೇಕ ಮಾಡೋದಕ್ಕೆ ಬಿಡಲ್ಲ ಬ್ರಿಟಿಷ್ ಅಧಿಕಾರಿ ಅವಾಗ ಆತನನ್ನ ಸಿಂಹಾಸನದ ಮೇಲೆ ಕೂರಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನೇ ಮಾಡ್ತಾನೆ ಸಂಗೊಳ್ಳಿ ರಾಯಣ್ಣ ಅದೇ ನಾವಿಲ್ಲಿ ಅದೇ ಉತ್ತರ ಇಲ್ಲಿ ಆಯ್ತಾ ಬರ್ತಾ ಉತ್ತರ ಬರ್ಕೊಂಡು ನಾಲ್ಕನಿಗೆ ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಬರ್ಕೊಳ್ಳಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಟೈಟಮ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದರು ಜಾರಿಗೊಳಿಸಿದರು ಕೂಡ ಕಿತ್ತೂರಿನ ರಾಣಿ ಚೆನ್ನಮ್ಮ
ಕಿತ್ತೂರಿನ ರಾಣಿ ಚೆನ್ನಮ್ಮನ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸವೇ ಅತ್ಯಂತ ದೊಡ್ಡದು. ಇನ್ನು ಐದನೇ ಪ್ರಶ್ನೆ. ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ? ಫಸ್ಟ್ ನಾಲ್ಕು ಕ್ವಶನ್ ಬರ್ಕೊಳ್ಳಿ, ಓಕೆನಾ? ಐದನೇ ಪ್ರಶ್ನೆ. ಬ್ರಿಟಿಷರ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ? ಐದನೇ ಪ್ರಶ್ನೆಗೆ ಬರ್ಕೊಳ್ಳಿ. ಐದನೇ ಪ್ರಶ್ನೆ. ಕಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕರಿಂಗ್ ಡಬಲ್ ಕಮ್ ಹಾಕಿ ಅದಕ್ಕೆ ಅಂಡರ್ಲೈನ್ ಮಾಡಿ. ಮೇಜರ್ ಪಿಕರಿಂಗ್ನ ಸೈನ್ಯದ ಮೇಲೆ ದಾಳಿ ನಡೆಸಿದನು. ಅಲ್ಲಿನ ಸರ್ಕಾರ ಯಾವ ಸರ್ಕಾರ ಇತ್ತು ಅಲ್ಲಿ? ಬ್ರಿಟಿಷ್ ಇತ್ತಲ್ವಾ. ಅಲ್ಲಿನ ಸರ್ಕಾರ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದನು. ಇನ್ನು ಆರನೇ ಪ್ರಶ್ನೆ. ಎರಡನೇ ಮೇಲಿನ ಕೊನೆಯ ಪ್ರಶ್ನೆ. ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆಯನ್ನು ನೀಡಿದ? ರಾಯಣ್ಣ ನ್ಯಾಯಾಲಯದಲ್ಲಿ, ನ್ಯಾಯಾಲಯ ಅಂತಂದ್ರೆ ಕೋರ್ಟ್ ಅಲ್ವಾ, ಕೋರ್ಟ್ ಅಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಏನು ಸಮರ್ಥನೆಯನ್ನು ಕೊಡ್ತಾನೆ, ಏನು ಹೇಳ್ತಾನೆ ಅನ್ನೋದನ್ನ ನೋಡೋಣ ಬನ್ನಿ. ನ್ಯಾಯಾಲಯದಲ್ಲಿ ರಾಯಣ್ಣ ಬರ್ಕೊಳ್ಳಿ. ನ್ಯಾಯಾಲಯದಲ್ಲಿ ರಾಯಣ್ಣನು ತಾನು ಮಾಡಿದ
ತಾನು ಮಾಡಿದ ಹಿತಕ್ಕಾಗಿ ಹಿತಕ್ಕಾಗಿ ತಾನು ಮಾಡಿದ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಈ ಕಾರ್ಯಗಳನ್ನೆಲ್ಲ ಗಳನ್ನೆಲ್ಲ ಮಾಡಬೇಕಾಯಿತು ಮಾಡ ಬೇಕಾಗಿ ತೆಂಬ ನಾಡ ಹಿತಕ್ಕಾಗಿ ನ್ಯಾಯಾಲಯದಲ್ಲಿ ತಾನು ಮಾಡಿದ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂಬ ಸಮರ್ಥನೆಯನ್ನು ನೀಡಿದ ಸಮರ್ಥನೆಯನ್ನು ನೀಡಿದನು ಎರಡಮೂರು ವಾಕ್ಯದ ಕೊನೆಯ ಪ್ರಶ್ನೆ ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆಯನ್ನು ನೀಡಿದ ನ್ಯಾಯಾಲಯದಲ್ಲಿ ರಾಯಣ್ಣ ತಾನು ಮಾಡಿದ ಹಿತಕ್ಕಾಗಿ ಈ ಒಂದು ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂಬ ಸಮರ್ಥನೆಯನ್ನು ನೀಡಿದ ಅಲ್ವಾ ಗೆರಿಲ್ಲಾ ಯುದ್ಧ ಮಾಡಿದ ಕಾನಪುರದ ಮೇಲೆ ದಾಳಿ ಮಾಡಿದ ಮೇಜರ್ ಪಿಕರಿಂಗ್ನ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿರುವಂತಹ ದುಡ್ಡುಗಳನ್ನು ದೋಚ್ತಾನೆ ಆಮೇಲೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿಯೂ ಸಹ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿ ಎಲ್ಲ ದುಡ್ಡುಗಳನ್ನು ದೋಚಿಕೊಂಡು ಏನ್ ಮಾಡ್ತಾನಂತ ಸೈನ್ಯವನ್ನು ಕಟ್ತಾನೆ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ ಅಲ್ವಾ ನಾಡ ಉಳಿವಿಗಾಗಿ ನಾಡ ಹಿತಕ್ಕಾಗಿ ನಾಡ ಜನರ ಜೀವನಕ್ಕಾಗಿ ಆತ ಹೋರಾಟವನ್ನು ಮಾಡ್ತಾನೆ ಎಂಬ ಒಂದು ಸಮರ್ಥನೆಯನ್ನ ಕೊಡ್ತಾನೆ ಅರ್ಥಕ್ಕಿದೆಯಾ ಓಕೆ ಫಸ್ಟ್ ಮೇನ್ ಸೆಕೆಂಡ್ ಮೇನಿನ ಪ್ರಶ್ನೋತ್ತರಗಳು ಮಾತ್ರ ಬರೆದಿದೆ ನೆಕ್ಸ್ಟ್ ಮುಂದಿನ ವಿಡಿಯೋ ಕ್ಲಾಸ್ ನಲ್ಲಿ ಅಂದ್ರೆ ವಿಡಿಯೋ ತರಗತಿಯಲ್ಲಿ ಐದು ಆರು ವಾಕ್ಯದಲ್ಲಿ ಮತ್ತೆ ಕೊಟ್ಟಿರುವ ವಾಕ್ಯಗಳನ್ನು ಸಂದರ್ಭ ಸಹಿತ ಬರೆಯಿರಿ ಅರ್ಥಕ್ಕಿದೆಯಾ ಇವೆರಡನ್ನ ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ ಓಕೆ ಇವೆರಡು ವಿಡಿಯೋ ಈ ವಿಡಿಯೋ ಕ್ಲಾಸ್ ನಲ್ಲಿ ನಾನು ಫಸ್ಟ್ ಕವಿ ಪರಿಚಯ ಪದಗಳಂತ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಈ ನಾಲ್ಕು ಮೇನ್ ನಿಮ್ಮ ಕನ್ನಡ ನೋಟ್ಸ್ ನಲ್ಲಿ ಸಂಗೊಳ್ಳಿ ರಾಯಣ್ಣ ಪಾಠದಲ್ಲಿ ಇರಬೇಕು ಓಕೆನಾ ನಾನು ಬರೀ ಉತ್ತರಗಳನ್ನ ಅಷ್ಟೇ ಬರೆದಿರೋದು ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿ ಇದೆ ಪುಸ್ತಕದಲ್ಲಿ ಪ್ರಶ್ನೆಗಳು ನೋಡ್ಕೊಂಡು ಉತ್ತರಗಳನ್ನ ನೀವು ನೋಟ್ಸ್ ಅಲ್ಲಿ ಬರೆದು ನಂಗೆ ಅಪ್ಲೋಡ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್